नमस्कार वीक्षकरे, वेल्थ इंफो चानल के स्वागत। नानु निम्म सुमंत वीक्षकरे। ननगे आफीस केस सो भाला दिन आयु नान यदे ताद वीडियो कूड़ा हाकोदे इन मुदे रेग्युर वीडियोस बरता होते राकेश चुंजुरवाल अनिसिके निम्मे व्यक्तपड़क वीडियो जो नान निम्मे बंदी वो यूजफुल इनफार्मेशन इवती दिन अब भाला जन वो मिस्टेकनता सो अदानतक प्रयत्न वीडियोली वीडियो नहीं संपूर्ण नोड़ी नानेन ऐन हेतनी अोड़ी नानतक महिति निम्हे उपयुक्त वीडियो नहीं तपदे लाइक निम्बे फ्रेंड सर्कललू कूड़ा शेर। वीक्षकरे, नम्म वेल्थ इंफो चानल नानी फाइनेंशियल प्लानिंग्स मत म्यूचुअल फंड्स ना यदे ताद टेंशन यहाँ दुड मोबाइल अंत एर वेबिनार आलटर्नेटिव सारी कंडक्टी सो इन अपडेट ये यहाँ जॉयन आगोद नानी टेलीग्राम नान अपडेटीवेन नम टेलीग्राम चानल जॉयन आगे जॉयन आगे सो तुम वर्थफुल इनफार्मेशन वेबिनारूलक नान हेल्ता सो नहींलू कूड़ा उपयोग पड़ेक अंत ना केकोतनी। सो ಕಳೆದ ಭಾನುವಾರ ನಾನು ಈ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ಸ್ ಬಗ್ಗೆ ನಾನು ಮಾತಾಡಿದ್ದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ, ನಾನು ಅದನ್ನು ಕೂಡ ಶೇರ್ ಮಾಡಿದೆ. ಈ ಒಂದು ಭಾನುವಾರ ನಾನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು ಯಾವುದೇ ತರಹದ ಟೆನ್ಷನ್ ಇರಲ್ಲ, ಯಾವ ತರ ದುಡ್ಡು ಮಾಡಬೇಕು ಅಂತ ಹೇಳಿ ನಾನು ವೆಬಿನಾರ್ ನ ಕಂಡಕ್ಟ್ ಮಾಡ್ತಾ ಇದೀನಿ. ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ನನ್ನ ಒಂದು ವಾಟ್ಸ್ಆಪ್ ನಂಬರ್ ಗೆ ನೀವು ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು. ವೀಕ್ಷಕರೇ, ರಾಕೇಶ್ ಚುಂಜುರವಾಲ್ ಅವರು ಬ್ಲೂಂಬರ್ಗ್ 20 ಗೆ ನೀಡಿರತಕ್ಕಂತ ಒಂದು ಇಂಟರ್ವ್ಯೂದಲ್ಲಿ ಅವರು ಹೇಳಿದ್ದಾರೆ, ಏನಕ್ಕೆ ನೀವು ಇನ್ವೆಸ್ಟರ್ ಆಗಿರಬೇಕು ಟ್ರೇಡರ್ ಆಗಿರಬಾರದು ಅನ್ನೋದಕ್ಕೆ ಕೆಲವೊಂದು इनफार्मेशन शेर मारे. सो बनी वीडियो ना नोड़ता हमण ट्रेडर मत इन्वेस्टर्स के यहाँ डिफ्रेंशियेट कूड़ा ना निम्हे हेल्ता सो और हेतर अभिप्राय प्रकार नहीं ट्रेडर आगे होबेड़ अंत हेतर ऐनकंतर वो 10 लक्ष ट्रेडर्सली 9 लक्ष 99 सवि ऐनमार तम दुडन कल्कोग्तर यह ट्रेडिंग अब नम ह्यूमन ईगो अगर सैडा ನಾವು ಟ್ರೇಡಿಂಗ್ ಅಲ್ಲಿ ಏನಾದರೂ ಸ್ವಲ್ಪ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ, ಅದು ಬಹಳಷ್ಟು ಜನಕ್ಕೆ ಆಗೋದಿಲ್ಲ, ಕೇವಲ ಕೆಲವೇ ಕೆಲವು ಜನಗಳಿಗೆ ಮಾತ್ರ ಅದು ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಸೋ ಮಾರ್ಕೆಟ್ ಅನ್ನೋದು ನಾವು ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅನ್ನೋದನ್ನ ರೆಕಗ್ನೈಸೇಷನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಟ್ರೇಡಿಂಗ್ ಅಲ್ಲಿ. ಸೊ ಅದು ಬಿಟ್ರೆ ಮತ್ತೆ ಯಾವುದೇ ಒಂದು ಲಾಜಿಕ್ ಈ ಒಂದು ಟ್ರೇಡಿಂಗ್ ಅಲ್ಲಿ ಇಲ್ಲ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ ರಾಕೇಶ್ ಚುಂಜುರವಾಲ್ ಅವರು ಹೇಳ್ತಿದ್ದಾರೆ ಅವರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಇನ್ವೆಸ್ಟರ್ ಆಗೋಕ್ಕಿಂತ ಮುಂಚೆ ಅವರು ಕೂಡ ಒಬ್ಬ ಟ್ರೇಡರ್ ಆಗಿದ್ರು. ಸೋ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ, ಅವರು ಏನು ಮಾಡ್ತಾ ಇದ್ರು ಒಂದು ಸ್ಮಾಲ್ ಅಮೌಂಟ್ ಅಲ್ಲಿ ಟ್ರೇಡ್ ಮಾಡಿ ಅದರಿಂದ ಬಂದಿರತಕ್ಕಂತ ಪ್ರಾಫಿಟ್ ನ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇವತ್ತಿನ ದಿನ ಅವರು ಒಬ್ಬ ಇನ್ವೆಸ್ಟರ್ ಆಗಿದ್ದಾರೆ, ಇಲ್ಲ ಅಂತಂದ್ರೆ ಅವರಿಗೆ ನನಗೆ ದುಡ್ಡು ಎಲ್ಲಿ ಬರ್ತಾ ಇತ್ತು ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಸೊ ಅವರು ಇವತ್ತಿನ ದಿನ ಏನು ಒಂದು ಸಲಹೆಯನ್ನ ಕೊಡ್ತಿದಾರ ಅಂತಂದ್ರೆ ನಾನು ನಿಮಗೆ ಹೇಳ್ತಾ ಇದೀನಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಬಹಳಷ್ಟು ಜನ ಏನು ಮಾಡ್ತಾರೆ ಈ ಒಂದು ಟ್ರೇಡಿಂಗ್ ಅಂತ ಬಂದಾಗ ನೀವು ಯಾವುದಾದರೂ ಒಂದು ಡೈರೆಕ್ಷನ್ ಅಲ್ಲಿ ನೀವು ಇರ್ರಿ ಅಂತ ಹೇಳಿ ರಾಕೇಶ್ ಚುಂಜುರವಾಲ್ ಹೇಳ್ತಾರೆ. ನೀವು ಒಂದು ಟ್ರೇಡರ್ನ ಆಗಿರಿ ಅಥವಾ ಇಲ್ಲ ಇನ್ವೆಸ್ಟರ್ನ ಆಗಿರಿ, ಎರಡನ್ನು ನೀವು ಮಿಕ್ಸ್ ಮಾಡೋಕೆ ಹೋಗಬೇಡಿ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಬಹಳ ಜನ ಏನು ಮಾಡ್ತಾರೆ ಈ ಒಂದು ಟ್ರೇಡಿಂಗ್ ಅಂತ ಹೇಳಿ ಪೊಸಿಷನ್ನ ತಗೊಂಡು ಯಾವಾಗ ಆ ಒಂದು ಟ್ರೇಡ್ ತಮ್ಮ ಒಂದು ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ, ಅವಾಗ ಏನು ಮಾಡಿಬಿಡ್ತಾರೆ ಅವರು ಈ ಒಂದು ಟ್ರೇಡಿಂಗ್ ಇಂದ ಇನ್ವೆಸ್ಟರ್ ಆಗಿ ಅದನ್ನ ಕನ್ವರ್ಟ್ ಮಾಡಿಬಿಡ್ತಾರೆ, ಇನ್ವೆಸ್ಟ್ಮೆಂಟ್ ಗೆ ಅದನ್ನ ಕನ್ವರ್ಟ್ ಮಾಡ್ತಾರೆ. ಸೊ ಈ ತರ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಅವರು ಕೂಡ ಯಾವುದಾದರೂ ಒಂದು ಸ್ಟಾಕ್ ಅಲ್ಲಿ ಟ್ರೇಡಿಂಗ್ ಮೇಲೆ ಅವರು ಒಂದು ಸ್ಟಾಕ್ ಅಲ್ಲಿ ಎಂಟರ್ ಆದರೆ ಅದೇನಾದರೂ ಕೆಳಗಡೆ ಹೋಯ್ತಂದ್ರೆ ಅವರು ತಮ್ಮ ಒಂದು ಪೋರ್ಟ್ಫೋಲಿಯೋದಿಂದ ಆ ಒಂದು ಸ್ಟಾಕ್ ಇಂದ ಎಕ್ಸಿಟ್ ಆಗ್ತಾ ಇದ್ರು. ಸೊ ಇವತ್ತಿಗೂ ಕೂಡ ಬಹಳ ಜನ ಏನು ಮಾಡ್ತಾರೆ ಈ ಒಂದು ಟ್ರೇಡಿಂಗ್ ಮೇಲೆ ಅವರು ಪೊಸಿಷನ್ ನ ತಗೊಂಡು ಅದನ್ನ ಅವರು ಯಾವಾಗ ತಮ್ಮ ಒಂದು ಸ್ಟಾಪ್ ಲಾಸ್ ಬರೋದಕ್ಕೆ ಹಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಅವರು ಆ ಒಂದು ಸ್ಟಾಕ್ ಇಂದ ಅವರು ಎಕ್ಸಿಟ್ ಆಗೋದಿಲ್ಲ, ಅದನ್ನ ಏನು ಮಾಡ್ತಾರೆ ಅವರು ಇನ್ವೆಸ್ಟ್ಮೆಂಟ್ ಆಗಿ ಅವರು ಕನ್ವರ್ಟ್ ಮಾಡ್ಕೊಂತಾರೆ. ಸೊ ಟ್ರೇಡಿಂಗ್ ಅನ್ನೋದು ಬೇರೆ ಬೇರೆ ನಾವು ಯಾವುದೇ ಒಂದು ಟ್ರೇಡ್ನ ನಾವು ತಗೊಂಡಾಗ ಬೇಸಿಕಲಿ ಒಂದು ಯಾವುದಾದ್ರೂ ಒಂದು ಪ್ರೈಸ್ ಆ್ಯಕ್ಷನ್ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸೆಟಪ್ ಇರುತ್ತೆ, ಅದ್ರ ಮೇಲೆ ನೀವು ತೊಗೊಂಡಿರ್ತೀರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿರುತ್ತೋ ಅದ್ರ ಮೇಲೆ ನಾವು ಬ್ರೇಕ್ಔಟ್ ಸ್ಟ್ರಾಟಜಿನೋ ಯಾವುದೋ ಒಂದು ಇದ್ರ ಮೇಲೆ ನೀವು ತೊಗೊಂಡಿರ್ತೀರ. ಸೊ ನಿಮ್ಮ ಒಂದು ಟ್ರೇಡಿಂಗ್ ಸೆಟಪ್ಗೆ ನೀವು ಯಾವಾಗಲೂ ಕೂಡ ಬದ್ಧರಾಗಿರಿ, ಯಾವುದೇ ಕಾರಣಕ್ಕೂ ಈ ಒಂದು ಟ್ರೇಡ್ನ ನೀವು ಇನ್ವೆಸ್ಟ್ಮೆಂಟ್ ಆಗಿ ನೀವು ಕನ್ವರ್ಟ್ ಮಾಡೋದಕ್ಕೆ ಹೋಗ್ಕೋಬೇಡಿ ಅಂತೇಳಿ ನಾನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ಕೂಡ ಎಷ್ಟೋ ಸಾರಿ ಈ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಭಾಳಷ್ಟು ಚಾರ್ಟ್ಗಳನ್ನು ನಾನು ಶೇರ್ ಮಾಡ್ತೀನಿ. ಸೊ ಬೇಸಿಕಲಿ ಇವೆಲ್ಲವೂ ಬಂದುಬಿಟ್ಟು ಬ್ರೇಕ್ಔಟ್ ಸ್ಟ್ರಾಟಜಿ ಮೇಲೇ ನಾನು ಈ ಒಂದು ಚಾರ್ಟ್ಗಳನ್ನು ನಾನು ಶೇರ್ ಮಾಡಿರ್ತೀನಿ. ಸೊ ಯಾವಾಗ ಈ ಒಂದು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸಪೋರ್ಟ್ ಇರುತ್ತೆ, ಇಲ್ಲಿ ನಾನು ಸ್ಟಾಪ್ ಲಾಸ್ ಅಂತ ಹಾಕಿರ್ತೀನಿ. ಸೊ ಇದು ಸಪೋರ್ಟು, ಇದೇನಾದರೂ ಇದು ಬ್ರೇಕ್ ಆಯ್ತಪ್ಪ ಅಂತಂದರೆ ನಾವು ಈ ಒಂದು ಪ್ರೈಸ್ ಹತ್ರ ಬಂದರೆ ನಾವು ಎಕ್ಸಿಟ್ ಆಗಬೇಕು. ಇದು ರೆಸಿಸ್ಟೆನ್ಸು. ಸೊ ಮಲ್ಟಿಪಲ್ ಟೈಮ್ಸು ಈ ಒಂದು ಸ್ಟಾಕ್ ಬಂದುಬಿಟ್ಟು ಈ ಒಂದು ಪ್ರೈಸ್ ಹತ್ರ ಟಚ್ ಮಾಡೋದಕ್ಕೆ ಅದು ಟ್ರೈ ಮಾಡ್ತಾ ಇದೆ. ಸೊ ಅದು ಆಗಿಲ್ಲ. ಸೊ ಈ ಟೈಮ್ ಮತ್ತೆ ಬಂತಪ್ಪ ಅಂದರೆ ಇಲ್ಲಿ ಏನಾದರೂ ಇದನ್ನು ಟಚ್ ಮಾಡಿದರೆ ಮತ್ತೆ ಅದು
ಈ ಒಂದು ಶೇರ್ ಪ್ರೈಸ್ ಮೇಲಕ್ಕೆ ಹೋಗತಕ್ಕಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಮೇಲೆ ಕೂಡ ನಾನು ಕೂಡ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಈ ಒಂದು ಚಾರ್ಟ್ಸ್ ಗಳನ್ನು ಹಾಕ್ತಾ ಇರ್ತೀನಿ ಅಂದ್ರೆ ನೀವೇನಾದರೂ ಎಂಟ್ರಿ ಆಗಬೇಕು ಅಂತ ಮಾಡ್ಕೊಂಡಿದ್ರೆ ಯಾವಾಗ ಈ ಒಂದು ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು ಈ ಒಂದು ಸಪೋರ್ಟ್ ಮೇಲೆ ಯಾವಾಗ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಮಾತ್ರ ನಾವು ಈ ಒಂದು ಸ್ಟಾಕ್ ನ ಬೈ ಮಾಡಬೇಕು ಸೋ ರೀಸೆಂಟ್ ಆಗಿ ನಾವು ನೋಡಿದ್ವಿ ಈ ಒಂದು ಟೆಲಿಗ್ರಾಮ್ ಅಲ್ಲಿ ಒಂದು ಸ್ಟಾಕ್ ಬಂದಿದೆ ಎಷ್ಟು ಮೂಮೆಂಟ್ ಆಯ್ತು ಅಂತ ಹೇಳಿ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಈ ಒಂದು ಸ್ಟಾಕ್ ಈ ಒಂದು ಪ್ರೈಸ್ ಅಲ್ಲಿ ಬಂದು ಹಿಟ್ ಆಗಿ ಮತ್ತೆ ಕೆಳಗಡೆ ಬಂದಿದೆ ಮತ್ತೆ ಇನ್ನೊಂದು ಸಾರಿ ಏನಾದರೂ ಈ ಒಂದು ಪ್ರೈಸ್ ಹತ್ರ ಬಂದರೆ ಇದನ್ನೇನಾದರೂ ಬ್ರೇಕ್ ಮಾಡಿದರೆ ನಮಗೆ ಇಲ್ಲೊಂದು ಒಳ್ಳೆ ಮೂಮೆಂಟ್ನ ನಾವು ನೋಡ್ಬೋದು ಏನಕ್ಕಂದರೆ ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದ ಈ ಒಂದು ಸ್ಟಾಕ್ ಇದೆ ಈ ಒಂದು ಪ್ರೈಸ್ ರೇಂಜಲ್ಲಿ ಅದು ತಿರುಗಾಡ್ತಾ ಇದೆ ಸೊ ಒನ್ ವೀಕ್ಲಿ ಚಾರ್ಟ್ ನಾನು ಇಲ್ಲಿ ತೋರಿಸಿದ್ದೀನಿ ಸೊ ಡೈಲಿ ಚಾರ್ಟ್ ನೋಡಿದಾಗ ಕೂಡ ಈ ಥರ ಇಲ್ಲಿ ಈ ಒಂದು ಗ್ರಾಫ್ ಕಾಣಿಸ್ತಾ ಇದೆ ಸೊ ಯಾವಾಗ ಈ ಒಂದು ಸ್ಟಾಕು ನಾನು ಇಲ್ಲಿ ಮೇಲೇನು ಗೆರೆ ಹಾಕಿರ್ತೀನಿ 378 ಮೇಲೆ ಯಾವಾಗ ಬರುತ್ತೋ ಅವಾಗ ನಾವು ಬೈ ಮಾಡಬೇಕಾಗತ್ತೆ ಸೊ ಈ ಒಂದು ಸ್ಟಾಕ್ ಮೂಮೆಂಟ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದೇ ದಿನ ಯಾವ ಥರ ಹೋಯ್ತು ಅಂತೇಳಿ ಸೊ ಯಾವಾಗ ಇದು ಬ್ರೇಕ್ ಆಯಿತು ಸೊ 384 ಬಂತು ಸೊ ಇವಾಗ ನಾವು ಎಂಟ್ರ್ ಆಗಬೇಕು ಈ ಒಂದು ಸ್ಟಾಕಲ್ಲಿ ಓಕೆ ಇಲ್ಲಿ ಸ್ವಲ್ಪ ಜನ ಅದನ್ನ ಯಾರ್ಯಾರು ತೊಗೊಂಡಿದ್ರು ಅದನ್ನ ಬೈ ಮಾಡಿದ್ರು ಸ್ಕ್ರೀನ್ ಶಾಟ್ನ ಶೇರ್ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು 384 409 ವರೆಗೂ ಹೋಯಿತು ಸೊ ಅದಾದಮೇಲೆ ಈ ಒಂದು ಸ್ಟಾಕು 415 ವರೆಗೂ ಕೂಡ ಈ ಒಂದು ಸ್ಟಾಕ್ ಹೋಯಿತು ಸೊ ಅಂದರೆ ಒಂದೇ ದಿನ ನಮಗೆ ಈ ಒಂದು ಕಂಪ್ಲೀಟ್ಲಿ ಇದು ಬಂದುಬಿಟ್ಟು ಟೆಕ್ನಿಕಲಿ ಆಗಿರೋದ್ರಿಂದ ಇಲ್ಲಿ ಕಂಪ್ಲೀಟ್ ನಮ್ಗೆ ಒಂದೇ ದಿನವೇ ಬ್ರೇಕ್ಔಟ್ ಆಯಿತು ತುಂಬ ಒಂದು ಒಳ್ಳೆ ಪ್ರಾಫಿಟ್ಟು ಸಿಕ್ತು ಸೊ ಒಂದು ನಮಗೆ ಒಂದೇ ದಿನವೇ ಒಂದು 80% ನಮಗೆ ಪ್ರಾಫಿಟ್ ಸಿಗೋಣ ನಾವು ಅವತ್ತಿನ ದಿನವೇ ನಾವು ಪ್ರಾಫಿಟ್ ಬುಕ್ ಮಾಡಿಕೊಂಡು ಹೊರಗೆ ಬರೋದಕ್ಕೆ ನಾವು ಟ್ರೈ ಮಾಡಬೇಕು ಇಲ್ಲಾಂದರೆ ನಮ್ಮ ಒಂದು ಪೊಸಿಷನ್ ಸೈಜ್ ಏನಿರುತ್ತಲ್ಲ ಅದನ್ನು ನಾವು ಕಡಿಮೆ ಮಾಡೋದಕ್ಕೆ ನೀವು ಟ್ರೈ ಮಾಡಬೇಕು ಈ ಥರ ನೀವು ಪ್ಲ್ಯಾನ್ ಮಾಡಬೇಕು ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವೀಡಿಯೋ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಈ ಒಂದು ವೀಡಿಯೋವನ್ನು ನೀವು ಶೇರ್ ಮಾಡಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನೀವು ಜಾಯ್ನ್ ಆಗಿ ಅಲ್ಲೂ ಕೂಡ ನಾನು ಸ್ಟಾಕ್ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ ಸೊ ಕರೋನಾ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಸೊ ನೀವು ನಿಮ್ಮ ಒಂದು ಫ್ಯಾಮಿಲಿ ಸ್ವಲ್ಪ ಸೇಫ್ ಆಗಿರ್ರಿ ಸುರಕ್ಷಿತ ಆಗಿರ್ರಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು